ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ರವೀಂದ್ರಕರ ಕ್ಷೇತ್ರ ಮತ್ತು ಈ ಟೌನ್ ಹಾಲ್ ಮಧ್ಯೆ ಒಂದು ಕಿತ್ತೂರು ರಾಣಿಯವರ ಒಂದು ಪ್ರತಿಮೆ ಇದೆ. ಹಾಗೆ ಇದು ಆರ್ಟ್ ಪಾರ್ಕ್ ಅನ್ನೋ ಒಂದು ಪಕ್ಕದಲ್ಲೇ ಆರ್ಟ್ ಪಾರ್ಕ್ ಇದೆ. ಈಗ ನೀವು ನೋಡ್ತಾ ಇದ್ದರೆ ಇದು ಆರ್ಟ್ ಪಾರ್ಕ್. ಇದು ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ನಮ್ಮ ಸ್ವಾತಂತ್ರ್ಯ ಸ್ವಾಭಿಮಾನಿಗಳ ಸಹಕಾರ ಮೂರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ. ಈ ಸ್ಟ್ಯಾಚ್ಯೂನ, ಈ ಪ್ರತಿಮೆಯನ್ನು ಜೆ ಎಚ್ ಪಟೇಲ್ರು ಸಿ ಎಂ ಆದಾಗ ಪ್ರತಿಮೆಯನ್ನು 1999 ಪ್ರತಿಷ್ಠಾಪನೆ ಆಯಿತು. 2003 ಮತ್ತು 2004 ಈ ವಾಲ್ ಮ್ಯೂರಲ್ ಥರ ಅಂದರೆ ಸ್ಟೋನಲ್ಲಿ, ಇದು ಸಾಧಾರಣ ಸ್ಟೋನ್. ಇದು ಈ ಒಂದು ಕಾರ್ಯಾಗಾರದಲ್ಲಿ ನಾನು ಸಹ ಕಲಾವಿದನಾಗಿ ವರ್ಕ್ ಮಾಡಿದ್ದೀನಿ. ಇದು ಆವಾಗ ಇವರು ನಮ್ಮ ಮರಿಸಾಮಾಚ ರಿಜಿಸ್ಟ್ರಾರ್ ಇದ್ದರು. ಈ ಒಂದೊಂದು ಮ್ಯೂರಲ್ಲಿಗೆ ಇಬ್ಬಿಬ್ಬರು ಇದ್ದರು, ಒಬ್ಬರು ಮೇನ್ ಆರ್ಟ್ ವರ್ಕ್ ಮತ್ತು ಅವರಿಗೊಬ್ಬರು ಸಹಕಲಾವಿದ್ರು. ಇದು ಹೆಚ್ಚಿನಾಗಿ ನಮ್ಮ ಹಡಪಸರವರವರ ಡೈರೆಕ್ಷನ್ ಇತ್ತು. ತುಂಬ ಚೆನ್ನಾಗಿ ಅದ್ಭುತವಾದ ಒಂದು ಲೈನ್ ಡ್ರಾಯಿಂಗ್ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರದ್ದೇ ಎಲ್ಲ ಲೈನ್ ಡ್ರಾಯಿಂಗಲ್ಲಿ ಅವ್ರು ಮುಂದಾಡ ಅವರ ಒಂದು ಡೈರೆಕ್ಷನಲ್ಲಿ ಮಾಡಿರುವಂಥ ಒಂದು 25-30 ಮ್ಯೂರಲ್ ಇದೆ. ಎಲ್ಲ ಸ್ಟೋನೆಲ್ಲ ಮಾಡಿರುವಂಥದ್ದು. ಒಂದು ತಿಂಗಳು ಒಂದು 32-35 ಡೇಸ್ ಆಗಿದೆ. ಇದು 2004 ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅದ್ಭುತವಾಗಿ ಎಲ್ಲ ಮ್ಯೂರಲ್ಗಳೂ ಎಲ್ಲ ಹಿರಿಯ ಕಲಾವಿದರು, ಎಲ್ಲ ಸೀನಿಯರ್ಸು ಮತ್ತು ಜೂನಿಯರ್ಸ್ ಎಲ್ಲ ಸೇರಿ ಮಾಡಿರುವಂಥ ಒಂದು ಈ ಒಂದು ಮ್ಯೂರಲ್ ಇದು. ಹಾಗೆಯೇ ಸ್ನೇಹಿತರೆ, ಈ ಕಿತ್ತೂರು ರಾಣಿ ಚೆನ್ನಮ್ಮರವರ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಸ್ವಾಭಿಮಾನಿಗಳ ಸಹಕಾರ ಮೂರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ, ಕನ್ನಡ ನಾಡಿನ ವೀರ ಮಹಿಳೆ, ತನ್ನ ಪತಿ ಮಲ್ಲಸಜ್ಜ ದೇಸಾಯಿ ನಿಧನದ ನಂತರ ತನ್ನ ರಾಜ್ಯದ ರಕ್ಷಣೆಗಾಗಿ ಬ್ರಿಟಿಷರ ವಿರುದ್ಧ ನಡೆಸಿದ ಹೋರಾಟದಲ್ಲಿ ಚೆನ್ನಮ್ಮನಿಗೆ ಪೂರ್ಣ ಜಯವಾಯಿತು. ಚೆನ್ನಮ್ಮ ತನ್ನ ರಾಜ್ಯದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ನಡೆಸಿದ ಹೋರಾಟ ಜನಮನದಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಇದು ಯಾವುದೇ ಭಾರತೀಯ ಬ್ರಿಟಿಷರ ಮೇಲೆ ಸಾಧಿಸಿದ ಮೊಟ್ಟ ಮೊದಲ ವಿಜಯ. ಕಾರಣ, ಚೆನ್ನಮ್ಮ ಭಾರತದ ಬೆಳ್ಳು ಚುಕ್ಕಿ ಎಂದು ಪ್ರಸಿದ್ಧಳಾಗಿದ್ದಾಳೆ. ಈ ಒಂದು ಪ್ರತಿಯೊಂದು ನೀವು ನೋಡ್ತಾ ಹೋದ ಈ ಮ್ಯೂರಲಲ್ಲಿ ಕಿತ್ತೂರು ರಾಣಿಯ ಚೆನ್ನಮ್ಮನ ಹೋರಾಟದ ಒಂದು ಕಿಚ್ಚನ್ನು ನೀವು ನೋಡ್ಬೋದು. ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಹಾಗೆ ಮುಂದೆ ನೋಡ್ತಾ ಹೋಗಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ನಮ್ಮ ಹಿರಿಯ ಕಲಾವಿದರಿಂದ ಮತ್ತು ಹಡಪ ಸರ್ವರ ರೇಖಾಚಿತ್ರದಿಂದ ಮೂಡಿ ಬಂದಿರುವ ಒಂದು ಈ ಕಲಾಕೃತಿಗಳು ನೀವೆಲ್ಲ ಈಗ ನೋಡಲಿ. ಈಗ ಯಾಕಂದ್ರೆ ಸುತ್ತಲೂ ಗಾರ್ಡನ್ ಗ್ರೀನರಿ ಎಲ್ಲ ಇದೆ ಅಂದರೆ ನೀವು ಕಾಣಿಸಲ್ಲ. ನೀವು ನೋಡಲೇಬೇಕು ಅಂತ ಹೇಳಿದ್ರೆ ಆರ್ಟ್ ಪಾರ್ಕ್ ಒಳಗಡೆಯಿಂದ ಹೋದಾಗ ನೀವು ಈ ಒಂದು ಎಲ್ಲ ಒಂದು ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಹೋರಾಟದ ವಿಜಯದ ಒಂದು ಎಲ್ಲ ಮ್ಯೂರ್ಗಳನ್ನು ನೀವು ನೋಡ್ಬೋದು. ಧನ್ಯವಾದಗಳು ಸ್ನೇಹಿತರೆ.